ಸರ್ಕಾರಿ ಜಾಹೀರಾತಿನಲ್ಲಿ ಸಿಎಂ ಫೋಟೋನೂ ಬೇಡ, ಸಚಿವರ ಫೋಟೋನೂ ಬೇಡ, ರಾಷ್ಟ್ರಪತಿ ಪ್ರಧಾನಿ ಫೋಟೋ ಮಾತ್ರ ಬಳಸಿ. ಸರ್ಕಾರಿ ಜಾಹೀರಾತುಗಳಿಗೆ ಸುಪ್ರೀಂ ಕೋರ್ಟ್ ಹೊಸ ಮಾರ್ಗಸೂಚಿ. ಉಡುಪಿಯಲ್ಲಿ ಬೇಟೆಯಾಡಲು ಬಂದು ಬಾವಿಗೆ ಬಿತ್ತು ಚಿರತೆ, ಹಿಡಿಯಲು ಹೋದ್ರೆ ಏಣಿ ಏರಿ ಪರಾರಿಯಾಯಿತು, ರಕ್ಷಿಸಲು ಹೋದವರಿಗೆ ಆಟವಾಡಿಸಿಬಿಡ್ತು. ಕಣ್ಣಿಲ್ಲದಿದ್ದರೂ ಬುದ್ಧಿವಂತಿಕೆಗೆ ಇತರರಿಗಿಂತ ಕಡಿಮೆ ಇಲ್ಲ, 13 ವರ್ಷಗಳಿಂದಲೂ 100ಕ್ಕೆ 100ರಷ್ಟು ಫಲಿತಾಂಶ, ಹುಬ್ಬಳ್ಳಿಯ ಆರೂಢ ಅಂಗವಿಕಲ ಶಿಕ್ಷಣ ಸಂಸ್ಥೆಗೆ ಎಲ್ಲರಿಂದ ಮೆಚ್ಚುಗೆ. ಎರಡು ವರ್ಷದಲ್ಲಿ 100ಕ್ಕೂ ಹೆಚ್ಚು ಭರವಸೆ ಈಡೇರಿಸಿದ್ದೇನೆ, ತೊಂದರೆಯಾಗದ ರೀತಿಯಲ್ಲಿ ಆಡಳಿತ ನಡೆಸಿದ್ದೇನೆ, ಪ್ರತಿಪಕ್ಷಗಳು ಸರ್ಕಾರದ ಸಾಧನೆಯನ್ನ ಕಣ್ತೆರೆದು ನೋಡಲಿ, ಪ್ರೆಸ್ ಕ್ಲಬ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಸಮಾಧಿ ಬೆಂಗಳೂರಿನಲ್ಲಿಯೇ ಇರುತ್ತೆ, ಸ್ಮಾರಕ ಮೈಸೂರಿನಲ್ಲಿ ಆಗುತ್ತೆ, ಅಭಿಮಾನಿಗಳಿಗೆ ನಿರಾಸೆ ಮಾಡಲ್ಲ, ಸುವರ್ಣ ನ್ಯೂಸ್ಗೆ ಭಾರತಿ ವಿಷ್ಣುವರ್ಧನ್ ಸ್ಪಷ್ಟನೆ. ಬಿಎಂಟಿಸಿಯಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ವಾ, ಎರಡು ತಿಂಗಳಿಂದ ಕಾರ್ಮಿಕರಿಗೆ ವೇತನವನ್ನೇ ಕೊಟ್ಟಿಲ್ಲ, ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಬಂದ್ ಆಗಿದೆ ಶೌಚಾಲಯ. ಸಿದ್ಧಗಂಗೆಯ ಸಾಧಕನಿಗೆ ಪದ್ಮ ಪುರಸ್ಕಾರ, ಶಿವಕುಮಾರ ಶ್ರೀಗಳಿಗೆ ಪದ್ಮಭೂಷಣ ಗೌರವ, ಭಕ್ತರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ.